ನಂಗೂ ಒಂದು ಹಾಕು. ಹಿಂಗ್ ಕುಡಿತಾನೆ ಇದ್ರೆ ಆದಷ್ಟು ಬೇಗ ಹಾಲು ಹೋಯ್ತಾರ ನಿನ್ಗೆ. ನೀನೀಗ ಆಗಿರೋ ವಯಸ್ಸಿಗೆ ಅದನ್ನ ನಾನ್ ನಿನಗೆ ಹೇಳ್ಬೇಕು, ನೀನೇ ನನಗೆ ಹೇಳ್ತೀಯಾ? ಹೌದು, ಈ ಕೊಡಗಳೆಲ್ಲ ಇಟ್ಕೊಂಡು ಇಲ್ಲಿ ಜಗಳ ಆಡ್ತಾ ನಿಲ್ತಿದ್ರಲ್ಲ, ಎಲ್ಲೋತ್ರವ್ರು? ಒಂದು ವಾರದಿಂದ ನೀರ್ ಬರ್ದೆ ನಾವ್ ಪಟ್ಟು ಪಾಡು, ನಿನಗೇನ್ ಗೊತ್ತು? ನೀರ್ ಬಂದಿಲ್ಲ ಅಂತ ನಿಮ್ ಏರಿಯಾ ಕೌನ್ಸಿಲರ್ ಹತ್ರ ಹೇಳ್ಬೇಕಲ್ವಾ? ಹೌದು, ಅವನ ಹತ್ರ ಹೋಗಿ ಹೇಳಿದ್ರೆ ಸುಮ್ನೆ ಓಟ್ ಹಾಕ್ತಾ 500 ರೂಪಾಯಿ ಇಸ್ಕೊಂತಾನೆ ಓಟ್ ಹಾಕಿದ್ದು ಅಂತ ನಮ್ಗೆ ನೀರ್ ಬರೋವರೆಗೂ ಬೈತಾ ಇರ್ತಾನೆ. ಯಾವ್ದೋ ಒಂದ್ ಪುಣ್ಯದಿಂದ ನಮ್ ಕಷ್ಟಗಳನ್ನೆಲ್ಲ ವಿಡಿಯೋ ತೆಗ್ದು ಅವನು ಟ್ಯೂಬ್ ಹಾಕಿದಕ್ಕೆ ಇವತ್ತು ನಮ್ಗ ಒಳ್ಳೆ ಕಾಲ ಬಂದಿದೆ. ಟ್ಯೂಬಾ? ಯೂಟ್ಯೂಬ್. ಅಮ್ಮ, ಅವ್ನ ನಂಬರ್ ಏನು ಇಲ್ವಾ? ಈಗೋ ಇಲ್ಲ, ಐತಲ್ಲ ನೋಡು. ಹೊಟ್ಟೆ ತುಂಬ ಹೋಯ್ತು. ಹಲೋ ಹಲೋ ಅಣ್ಣ, ಹೇಳಿ. ನನ್ನ ಹೆಸರು ಮಣಿ ಅಣ್ಣ. ನಮ್ಮ ಏರಿಯಾದಲ್ಲಿ ಕುಡಿಯಕ್ಕೆ ಒಂದು ತೊಟ್ಟು ನೀರಿಲ್ಲ ಅಣ್ಣ, ತುಂಬ ಕಷ್ಟ ಆಗಿದೆ ಅಣ್ಣ. ನೀವು ಬಂದು ವಿಡಿಯೋ ಮಾಡಿ ಹಾಕಿದ್ರಿಂದ್ರೆ ನಿಮ್ಮ ಹೆಸರು ಹೇಳ್ಕೊಂಡು ನೀರು ಕುಡಿತೀವಣ್ಣ ನಾವು. ಹೌದಾ? ಯಾವ ಏರಿಯಾ? ನಂಬರ್ 53 ಕಾಮಾಕ್ಷಿಪಾಳ್ಯ ಬಸ್ ಸ್ಟಾಪ್ ಹತ್ರ. ಫೋನ್ ಮಾಡಿ ಕರೆಸ್ಕೊಂಡು ಒಬ್ನು ಕಾಣಿಸ್ತಿಲ್ಲ. ಈ ರೌಡಿಗಳಿಗೆ ರಾಜಕಾರಣಿಗಳ ಸಪೋರ್ಟ್ ಇದೆ, ಅದರಿಂದ ಪೊಲೀಸ್ ಅವರು ಇವ್ರನ್ನ ಮುಟ್ಟೋದಕ್ಕೂ ಹೆದರ್ಕೋತಿದ್ದಾರೆ. ಸಿಟಿಯಲ್ಲಿ ಪಿಕ್ ಪಾಕೆಟ್ ಮೊಬೈಲ್ ಕಳ್ತನ ಅಂತ ದಿನೇ ದಿನೇ ಇವ್ರ ಹಾವಳಿ ಜಾಸ್ತಿ ಆಗ್ತಿದೆ. ಇದಕ್ಕೆಲ್ಲ ಪೊಲೀಸ್ ಅವರು ತಲೆನೇ ಕೆಡಿಸ್ಕೊಳ್ಳಲ್ಲ. ಆದ್ರಿಂದ ಈ ರೌಡಿಗಳ ಅಟ್ಟಹಾಸ ತಡಿಬೇಕಂದ್ರೆ ತೊಂದರೆಗೊಳಗಾದವರು ನೀವಾಗೇ ಬಂದು ನಮ್ಮ ಕುತ್ತು ಪರೋಟ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಸಹಾಯ ಮಾಡಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸೋದಕ್ಕೆ ನಾನು ತಯಾರಾಗಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಿರೋ ನಂಬರ್ 9962865032 ಇದಕ್ಕೆ ಫೋನ್ ಮಾಡಿ ನಿಮ್ಗೇನೇ ಸಂದೇಹ ಇದ್ರೂ ಕೇಳಿ ತಿಳ್ಕೊಳ್ಳಿ. ಹಲೋ ಸರ್, ನಮ್ಮ ಏರಿಯಾ ವಾಟ್ರಲ್ಲಿ ಕ್ವಾರ್ಟರ್ ಮಿಕ್ಸ್ ಆಗಿದೆ. ಹಲೋ ಸರ್, ಆಫ್ ಕ್ವಾರ್ಟರ್ ಮಿಕ್ಸ್ ಮಾಡ್ಕೊಳ್ಳೋಕು ನೀರಿಲ್ಲ, ಏನ್ ಮಾಡೋದು? ವಿಡಿಯೋ ಮಾಡೋದಾದ್ರೆ ಸನ್ನಿಲಿಯನ್ಗೆ ತೃಪ್ತಿ ಪಡಿಸೋದು ಹೇಗೆ? ಎಣ್ಣೆನ ಹೊಡೆದಲ್ಲಿ ಕಿಕ್ಕತ್ತ ದೇಂಗೆ ಅಂತ ವಿಡಿಯೋ ಮಾಡ್ಬೇಕಪ್ಪ. ಅದ್ರಲ್ಲಿ 1 ಕೋಟಿ ಲೈಕ್ಸ್ ತಗೋಬೇಕು, ಲಕ್ಷ ಲಕ್ಷ ಎಣಿಸ್ಬೇಕು, ಅದನ್ನ ಬಿಟ್ಬಿಟ್ಟು ರೌಡಿಗಳನ್ನ ಹಿಡಿಬೇಕು, ಸಮಾಜನ ಉದ್ಧಾರ ಮಾಡ್ಬೇಕು ಅಂತ ವಿಡಿಯೋ ಹಾಕ್ತೀಯಾ? ನಿನಗೆ ರೌಡಿಗಳನ್ನ ಕೇವಲ ಅಂತ್ಕೊಂಡ್ಬಿಟ್ಟಿದ್ಯೇನು? ಏಯ್, ಅವನಿಗೆ ತಲೆ ಮೇಲೆ ಹೊಡೆದ್ಬಿಟ್ಟು ನಾವ್ ಯಾರೋ ಅಂತ ತೋರಿಸೋ. ವೃತ್ತ ಬರಿತಾವನೆ? ಅವ್ನ ವೃತ್ತ ಆಗ್ತಿಲ್ಲ ಕಣ, ಅವನೇನೋ ಪ್ಲಾನ್ ಮಾಡ್ಕೋತಾವನೆ. ಬದುಕ ಕಾಸೇನೇ ಇಲ್ದೇ ಇರೋರು ವೃತ್ತದೊಳಗಡೆ ಬಂದ್ರು. ಹೊಡೆಯಕ್ ಬಂದಿರೋ ನಾವೇ ಸುಮ್ನೆ ನಿಂತಿದೀವಿ, ಹೊಡೆಸ್ಕೊಳಕ್ ಬಂದಿರೋ ನಿಂದೇನ ಶೋಕಿ? ಇದು ವೃತ್ತ ನಿಮ್ಗೋಸ್ಕರ ಹಾಕಿದಲ್ಲ, ನನಗೋಸ್ಕರ ಹಾಕಿದ್ದು. ಎಲ್ಲರೂ ಸ್ವಲ್ಪ ದೂರ ನಿಂತ್ಕೊಳ್ಳಿ. ಯಾಕೆ? ನಿನ್ನೆ ಅಷ್ಟೇ ಚೈನಾದಿಂದ ಬಂದೆ, ಬೆಳಿಗ್ಗೆ ಟೆಸ್ಟ್ ಮಾಡಿಸ್ಕೊಂಡೆ, ಈಗಷ್ಟೇ ಗೊತ್ತಾಯ್ತು ಪಾಸಿಟಿವ್ ಅಂತ. ಎಲ್ಲಾರು ನನ್ನ ಪಕ್ಕಕ್ ಬನ್ನಿ, ತೆಗೆದೊಂದು ಕೊಟ್ರೆ ಒಬ್ಬ ಅಷ್ಟೇ ಸಾಯ್ತಾನೆ. ಖರ್ಚೀಫ್ ತೆಗೆದು ಅಕ್ಷಿ ಹಾಕಿದ್ರೆ ಎಲ್ಲರೂ ಸಾಯ್ತೀರಾ. ಹಾಕ್ಲಾ ಅಕ್ಷಿ ಹಾಕ್ಲಾ? ಅಯ್ಯೋ 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 ಅಯ್ಯೋ
ಏನೋ ಮತ್ತೊಬ್ನು ಮನೆ ಕಟ್ಟಿದ್ರೆ ಕಷ್ಟಪಟ್ಟು ಮನೆ ಕಟ್ಟಿದಾರೆ ಅಂತ ಒದರ್ತೀಯ, ಅದೇ ರಾಜಕೀಯದವ್ರು ಕಟ್ಟಿದ್ರೆ ಬಿಟ್ಟಿ ದುಡ್ಡಲ್ಲಿ ಕಟ್ಟಿದ್ರ ಅಂತೀಯ? ಗೊತ್ತಿಲ್ಲದೆ ನಿಜ ಹೇಳ್ದಣ್ಣ. ಎಲ್ಲಾರು ದುಡ್ಡುಗೋಸ್ಕರ ಕೆಲಸ ಮಾಡಿದ್ರೆ ನಾನು ಕೆಲ್ಸಕ್ಕೋಸ್ಕರನೇ ದುಡ್ಡು ಮಾಡ್ತೀನ. ಇರೋದ್ರಲ್ಲೇ ತುಂಬಾ ರಿಸ್ಕ್ ಆಗಿರೋ ಬಿಸ್ನೆಸ್ ಯಾವ್ದು ಗೊತ್ತಾ? ರಾಜಕೀಯನೇ. ನನ್ನ ಹತ್ರನೇ ರೇಮಿಂಗ, ಅದು ಫಾರ್ವರ್ಡ್ ಮೆಸೇಜ್. ಇವನ್ ಅವಾಗ ಅವಾಗ ಏನೇನು ಹೇಳ್ತಾನೆ, ಏನ್ ಹೇಳ್ತಾನ? ಅದು ಇವನ್ ಮಾಡಿದ್ ಇಷ್ಟ ಆಗಿದ್ರೆ ಗಂಟೆ ಹೊಡೆದ್ಬಿಟ್ಟು ಸಪ್ಲೈಯರ್ ಆಗು ಅಂತ ಹೇಳ್ದಣ. ಅದು ಸಪ್ಲೈಯರ್ ಅಲ್ಲ, ಸಬ್ಸ್ಕ್ರೈಬ್. ಮತ್ತಿನ್ನೇನು, ನಮ್ ಹುಡ್ಗಂಗ್ ಹೇಳಿ ಅರ್ಧ ಗಂಟೆಲ್ ಅದನ್ನ ಮಾಡ್ಕೊಂಡು ಹೋಗಣ. ಅದನ್ನಂದ್ರೆ ಏನಣ್ಣ, ಸ್ವಲ್ಪ ಸರಿಯಾಗಿ ಹೇಳ್ಬಿಟ್ಟು ಹೋಗೋಣ. ಯಾವಾಗ